ರಾಜ್ಯ ರಾಜಕೀಯದಲ್ಲಿ ಆ ಒಬ್ಬ ಸಚಿವರು ಕಂಡ್ರೆ ಭಯ ಜಾಸ್ತಿನಾ ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ ಯಾರಪ್ಪ ಸಚಿವರು ಭಯ ಯಾಕೆ ಪಡಬೇಕು ನಾವು ಅಂತ ಅವರು ಕೂಡ ಅನ್ಕೋತಿರಬಹುದೇನೋ ಆದ್ರೆ ಭಯ ಪಡ್ತಿದ್ದಾರೆ ಅಂತ ಲೆಟ್ಸ್ ಸೀ ಹಾಗಾದ್ರೆ ಆ ಸಚಿವರು ಯಾರು ಆ ಸಚಿವರು ಕಂಡ್ರೆ ಭಯ ಜಾಸ್ತಿನಾ ಅನ್ನೋ ಪ್ರಶ್ನೆ ಇದೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಡಿಸಿಎಂ ಗಿಂತಲೂ ಅವರ ಮಾತೇ ಹೆಚ್ಚು ನಡೆಯುತ್ತಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ ರಾಜಕೀಯ ಅಂಗಳದಲ್ಲಿ ಹಾಗಾದ್ರೆ ಆ ಸಚಿವರು ಯಾರು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ सीएम डीसीएम अवर मातु कूड़ा इवर मातु तुम्बा हेच्चु नडियुत्ते अन्नो मातिदे आ सचिवर यारु अन्नोदु ईगिरुवंत दोड्ड प्रश्ने आ सचिवर वर्तनेगे सुस्तु होरिदोगिद्दारंते हिरिय शासकरु हिरिय सचिवरु कूड़ा निम्म विस्तार न्यूस ई क्षण बिच्चिडता इद्दीवि आ सचिवर ओंदु एक्स्क्लूसिव स्टोरी हागाद्रे एनु हेळुत्ते मत्तोंदु ब्रेकिंग न्यूस तोरिस्ता इद्दीनि प्रति इलाकेयल्लू कूड़ा मूक तोरिस्तारंते शासक सचिव प्रियांका खर्गे ऐन नड़ीतें नोण ब्रेकिंग न्यूज नंबर टू कांग्रेस हिरिया शासक हेल्ती नावल बी आर पाटील मगदोन सरी पत्र बरदिदारे मुख्यमंत्री सविद विवरण को आग और प्रियांका खर्गे गमन के बिकॉज ग्रामीणाभिवृद्धि पंचायत राज सचिव गमन के तंदु अफकोर्स अदान सदन प्रश्न आग कृष्ण बैरेगौड़ प्रियांका खर्गे अनुपस्थित उत्तर को अदादले प्रियांका खर्गे प्रामिस अदू नेरवेलस आगे नन मेल आपादने इलाल बी आर पाटील पत्र बरदा प्रियांका खर्गे विरुद्ध बी आर पाटील असमाधान व्यक्तपड़े असमाधानगु सीएम के पत्रव मगदों बारी बरद्दारे आ पत्रव कोरस्ता निम्म विस्तार न्यूज एक्सक्लूसिव स्टोरी आरोप सदन के बर शासक स्थान के राजीनामे कूड़ा सिद्ध कलबुर्गी जिले शासक माति बेले अगिव प्रश्ने हाँ ಒಂದಷ್ಟು ಕುತೂಹಲ ಭರಿತ ಮಾಹಿತಿಯನ್ನ ನಿಮ್ಮಿಂದ ಇಡ್ತಾ ಇದೀವಿ ಒಂದಕಡೆಪ್ಪ ಎಸಿಸಿ ಅಧ್ಯಕ್ಷರು ಇತ್ತ ಅವರ ಮಗ ಅವರ ಪರ್ವವನ್ನ ಪವರ್ ತೋರಿಸುತ್ತಿದ್ದಾರೆ ಅಂತ ಕಲಬುರಗಿ ಜಿಲ್ಲಾ ಶಾಸಕರ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಧಿವೇಶನ ಸಂದರ್ಭದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಬಿ ಆರ್ ಪಾಟೀಲ್ 2013 ಮತ್ತೆ ಅದೇ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಬರಿ ಅಸಮಾಧಾನ ಮಾತ್ರ ಅಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ವಿರುದ್ಧ ಬಿ ಆರ್ ಪಾಟೀಲ್ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅಸಮಾಧಾನಗೊಂಡು ಸಿಎಂ ಗೆ ಪತ್ರವನ್ನ ಮಗದೊಂದು ಬಾರಿ ಬರೆದಿದ್ದಾರೆ ಬಿ ಆರ್ ಪಾಟೀಲ್ ಸದನಕ್ಕೆ ಬರಲ್ಲ ಯಾಕೆಂದ್ರೆ ನನ್ನ ಮೇಲೆ ಆರೋಪ ಇದೆ ನಾನೇನೋ ದುಡ್ಡು ತಗೊಂಡಿದ್ದೀನಿ ಅಥವಾ ಇನ್ನೇನೋ ಮಾಡಿದ್ದೀನಿ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಹಾಗಾಗಿ ನಾನು ಸದನಕ್ಕೆ ಆರೋಪ ಹೊತ್ತುಕೊಂಡು ಬರಲ್ಲ ನೈತಿಕತೆ ಪ್ರಶ್ನೆ ರೈಸ್ ಆಗಿಬಿಡುತ್ತೆ ಈ ತ್ವರಿತ ಗತಿಯಲ್ಲಿ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಎನ್ಕ್ವೈರಿ ಆಗಬೇಕು ನಾನು ಅಸಮಾಧಾನ ಮುಕ್ತ ಆಗ ನಾನು ಆರೋಪ ಮುಕ್ತನಾಗಬೇಕು ಹಾಗಿದ್ರಷ್ಟೇ ನಾ ಸದನಕ್ಕೆ ಬರ್ತೀನಿ ಇದು ಬಿ ಆರ್ ಪಾಟೀಲ್ ರು ಮನ್ನ ಇಬ್ಬರು ಪವರ್ಫುಲ್ ಮಿನಿಸ್ಟರ್ ಗಳ ಮೇಲೆ ಅವರು ಆರೋಪವನ್ನ ಮಾಡಿದ್ದಾರೆ ಲೆಟ್ಸ್ ಸೀ ಏನೇನ್ ಬೆಳವಣಿಗೆ ಆಗ್ತಿದೆ ಅಂತ ನೋಣ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾಳೆ ಗೋಡೆ ಮಧ್ಯೆ ಕೂತು ಮಾತಾಡಿ ಬಗೆಹರಿಸ್ಕೋಬಹುದಾಗಿತ್ತೇನೋ ಗೊತ್ತಿಲ್ಲ ಬಿ ಆರ್ ಪಾಟೀಲ್ ರು ಹಿರಿಯ ಶಾಸಕರಿದ್ದಾರೆ ಅವರು ಹೊರಗೆ ಬಂದು ಮಾತಾಡಿದ್ರು ಈಗ ಕುಲ್ಲಂ ಕುಲ್ಲ ಗೊತ್ತಾಗ್ತಾ ಇದೆ ಏನು ನಡೆಯುತ್ತಿದೆ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಗುರುತರವಾದ ಈ ಆರೋಪ ಯಾಕೆ ಹರೀಶ್ ನಾಗರಾಜ್ ವೆರಿ ಗುಡ್ ಮಾರ್ನಿಂಗ್ ಒಂದಂತೂ ಸ್ಪಷ್ಟ ಈ ಹಿಂದೆನೂ ಕೂಡ ಇಂತದ್ದೇ ಒಂದು ಅಸಮಾಧಾನವನ್ನ ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆ ಹಾಗೂ ಉಪಮುಖ್ಯಮಂತ್ರಿಗಳ ಮುಂದೆ ಬಸವರಾಜ ರಮೇಶ್ ಸೇರಿದಂತೆ ಬಿ ಆರ್ ಪಾಟೀಲ್ ವ್ಯಕ್ತಪಡಿಸಿದ್ರು ಮತ್ತೊಮ್ಮೆ ಬೆಳಗಾವಿ ಅಧಿವೇಶನ ಆರಂಭ ಆಗೋದಕ್ಕೂ ಮೊದಲೇ ತಮ್ಮ ಕ್ಷೇತ್ರದ ಕೆಲಸಗಳನ್ನು ಮಾಡುತ್ತಿಲ್ಲ ಅನ್ನುವಂಥದ್ದು ಜೊತೆಗೆ ಇಂದಿನ ಅಧಿವೇಶನದಲ್ಲಿ ಅವತ್ತು ಕೃಷ್ಣ ಬೈರೇಗೌಡರು ಏನ್ ಮಾತಾಡಿದ್ರು ಅದಕ್ಕೆ ತಕ್ಕಂತೆ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಒಂದು ಸಭೆಯನ್ನು ಕೂಡ ಮಾಡಲಿಲ್ಲ ಹೀಗಾಗಿ ಅಂತ ಒಂದು ಆರೋಪವನ್ನು ಒತ್ತಿಕೊಂಡು ನಾನು ಇವತ್ತು ಅಧಿವೇಶನಕ್ಕೆ ಬಂದ್ರೆ ಕಳಂಕ ಒತ್ತಿಕೊಂಡಂತಹ ರಾಜಕಾರಣಿ ಆಗ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇರುತ್ತೆ ನಾವು ನಮ್ಮ ರಾಜ್ಯದಲ್ಲಿ ಎರಡು ರೀತಿಯ ರಾಜಕಾರಣಿಗಳನ್ನ ನೋಡಬಹುದು ಒಂದು ನೈತಿಕತೆಯನ್ನ ಒತ್ತಿಕೊಂಡಿರುವಂತಹ ರಾಜಕಾರಣಿಗಳು ಅದು ಬಹಳಷ್ಟು ಸಾಧಾರಣ ಬಹಳಷ್ಟು ಕಡಿಮೆ ಇದ್ದಾರೆ ಬೆಳ್ಳೆಣ್ಣೆ ಶಾಸಕರು ಅಷ್ಟೇ ಇರುವಂತದ್ದು ಆದ್ರೆ ನೈತಿಕತೆಯನ್ನ ಮರೆತಂತವರು ಬಹಳ ಜನ ಇದ್ದಾರೆ
ಈಗ ಬಿಆರ್ ಪಾಟೀಲ್ ವ್ಯಕ್ತಪಡಿಸಿರುವಂತದ್ದು ನೈತಿಕತೆಯ ಪ್ರಶ್ನೆ. ನಾನು ಪ್ರಶ್ನೆ ಇರೋದು ಮಾರುತಿ, ಕರೆಕ್ಟ್, ವೆರಿ ಗುಡ್. ನೈತಿಕತೆ ಪ್ರಶ್ನೆ, ನಾನು ಆ ಎಲ್ಲ ಆರೋಪ ಒತ್ಕೊಂಡು ಸದನಕ್ಕೆ ಬರಲ್ಲ, ಗ್ರೇಟ್ ಥಾಟ್, ಅನುಮಾನನೇ ಇಲ್ಲ. ಬಟ್ ನನ್ನ ಪ್ರಶ್ನೆ, ಏನ್ ಬಿಆರ್ ಪಾಟೀಲ್ ಎತ್ತಿದ್ದಾರೆ ಅಸಮಾಧಾನ, ಅಥವಾ ಏನ್ ಪತ್ರ ಬರೆದಿದ್ದಾರೆ? ಇದಕ್ಕೆ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಕಿವಿಗೊಡ್ತಾರಾ? ಇದು ನನ್ನ ಪ್ರಶ್ನೆ. ಅರಿಶಿನ ಖಂಡಿತವಾಗಿಯೂ ಅನಿವಾರ್ಯವಾಗಿ ಈಗ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಇಬ್ರು ಕೂಡ ಬಿ ಆರ್ ಪಾಟೀಲ್ ಅವರ ಪತ್ರಕ್ಕೆ ಕಿವಿಗೊಡ್ಲೇಬೇಕು. ಒಂದು ವೇಳೆ ಕಿವಿಗೊಡ್ಲಿಲ್ಲ ಅಂತ ಹೇಳಿದ್ರೆ, ಎರಡು ಮೂರು ದಿನದಲ್ಲಿ ಈ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳು ಬಿ ಆರ್ ಪಾಟೀಲ್ ಅವರ ಪತ್ರವನ್ನ ಇಟ್ಕೊಂಡೆ ಯಾವ ರೀತಿಯಾಗಿ ಚಾಟಿ ಬೀಸ್ತವೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಹೀಗಾಗಿ ಹಿಂದೆ ಇಂಥದ್ದೇ ಅಧಿವೇಶನ ಬೆಳಗಾವಿ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಬಿ ಆರ್ ಪಾಟೀಲ್ ಬಸವರಾಜ ರಾಯರೆಡ್ಡಿ ಸೇರಿದಂತೆ 25ಕ್ಕೂ ಅಧಿಕ ಶಾಸಕರು ಪತ್ರ ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವತ್ತು ಸ್ವತಃ ಮುಖ್ಯಮಂತ್ರಿಯವರೇ ಮುಂದಾಗಿ ಆ ಸಮಸ್ಯೆಯನ್ನ ಬಗೆಹರಿಸುವಂತಹ ಒಂದು ನಿಟ್ಟಲ್ಲಿ ಕೆಲಸಗಳನ್ನ ಮಾಡಿದ್ರು. ಇವತ್ತು ಬಿ ಆರ್ ಪಾಟೀಲ್ ಅವರು ಎತ್ತಿರುವಂತದ್ದು ನೈತಿಕತೆ ಪ್ರಶ್ನೆ. ನಿನ್ನೆ ರಾತ್ರಿ ಪ್ರಿಯಾಂಕ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಅವರು ಕರೆದುಕೊಂಡಿದ್ದಾರೆ, ಮಾತುಕತೆ ಆಡಿದ್ದಾರೆ. ಆ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಉತ್ತರ ಬೇಕು ನನಗೆ ಮಾರುತಿ. ಸಂಧಾನ ನಡೆಯುತ್ತಾ ಹಾಗಿದ್ರೆ ಖಂಡಿತವಾಗಿಯೂ ರಾತ್ರಿನೇ ಬಿ ಆರ್ ಪಾಟೀಲ್ ಅವ್ರ ಜೊತೆ, ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಮಾತುಕತೆ ಆಡಿದ ಬಳಿಕ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ರು ಮಾತುಕತೆ ಆಡಿದ ಬಳಿಕ ಬಿ ಆರ್ ಪಾಟೀಲ್ ಅವ್ರ ಜೊತೆ ಮಾತುಕತೆ ಆಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಇವತ್ತು ಸಂಜೆ ಒಳಗಾಗಿ ಮುಖ್ಯಮಂತ್ರಿ ಮತ್ತೊಮ್ಮೆ ಅವರ ದೂರವಾಣಿ ಸಂಪರ್ಕ ಮಾಡ ಅಂದ್ರೆ, ನಿನ್ನೆ ಬೆಂಗಳೂರಲ್ಲಿ ಇದ್ದಂತಹ ಬಿ ಆರ್ ಪಾಟೀಲ್ ಇವತ್ತು ಆಳಂದಕ್ಕೆ ತೆರಳಿದ್ದಾರೆ. ಆಳಂದದಲ್ಲಿರುವಂತಹ ಬಿ ಆರ್ ಪಾಟೀಲ್ ಅವರನ್ನ ನೇರವಾಗಿ ಅಲ್ಲಿನ ಸಿದ್ದರಾಮಯ್ಯ ಅವರ ಆಪ್ತರನ್ನ ಕಳ್ಸಿಕೊಟ್ಟು ಬೆಳಗಾವಿ ಅಧಿವೇಶನ ಒಳಗಾಗಿ ಅವರನ್ನ ಕಾಂಪ್ರಮೈಸ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಅಂತ್ಯವಾದ್ರೆ ಗ್ರೇಟ್, ಇಲ್ಲ ಅಂದ್ರೆ ಪ್ರತಿಪಕ್ಷಗಳಿಗೆ ಇವರೇ ಆಹಾರ ಕೊಟ್ಟಂಗಾಗುತ್ತೆ, ಸದನದಲ್ಲಿ ಕೋಲಾಹಲವನ್ನು ಗ್ಯಾರಂಟಿ ಹಬ್ಬಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಾರುತಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.